ಸ್ನೇಹಿತರೆ, ಸೌತ್ ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯಾ ಅವರು ಬಾಲಿವುಡ್ ರಂಗದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಲವ್ ಸ್ಟೋರಿ ಟು ಜಿ ಕರ್ದ ಎರಡು ಪ್ರಾಜೆಕ್ಟ್ ಈ ನಟಿಗೆ ಸಕ್ಸಸ್ ಕೊಟ್ಟಿದೆ. ಹೀಗಿರುವಾಗ ನಟಿ ತಮ್ಮ ಹಳೆಯ ಸಿನಿಮಾ ಬಗ್ಗೆ ಮೆಲುಕು ಹಾಕಿದ್ದಾರೆ. ಸೈರಾ ನರಸಿಂಹಾರೆಡ್ಡಿ ಸಿನಿಮಾದಲ್ಲಿ ತಮನ್ನ ಆಕ್ಟಿಂಗ್ ನೋಡಿ ರಾಮ್ ಚರಣ್ ಪತ್ನಿ ಉಪಾಸನಾ ದುಬಾರಿ ಗಿಫ್ಟ್ ಒಂದನ್ನು ನೀಡಿದ್ರು. ಈ ಬಗ್ಗೆ ನಟಿ ಹಳೆಯ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಸಿನಿಮಾದ ಸಕ್ಸಸ್ ವಿಚಾರವಾಗಿಯೂ ಸಖತ್ ಸುದ್ದಿಯಲ್ಲಿದ್ದಾರೆ. ಜೊತೆಗೆ ವಿಜಯ್ ವರ್ಮಾ ಜೊತೆಗಿನ ಡೇಟಿಂಗ್ ವಿಷಯಕ್ಕೆ ತಮನ್ನ ಹೈಲೈಟ್ ಆಗಿದ್ದಾರೆ. ಇದರ ನಡುವೆ ಅಚ್ಚರಿ ವಿಚಾರವೊಂದು ಬಹಿರಂಗ ಆಗಿದೆ. ತಮನ್ನ ಭಾಟಿಯ ಬಳಿ 2 ಕೋಟಿ ರೂಪಾಯಿ ಬೆಲೆ ಬಾಳುವ ವಜ್ರದ ಉಂಗುರ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಫೋಟೋ ವೈರಲ್ ಆಗಿದೆ. ಈ ದುಬಾರಿ ವಸ್ತು ತಮನ್ನಾಗೆ ಸಿಕ್ಕಿದ್ದು ಉಡುಗೊರೆಯ ರೂಪದಲ್ಲಿ, ಅದು ರಾಮ್ ಚರಣ್ ಪತ್ನಿ ಉಪಾಸನಾ ಕೊನೆಡೆಲ ಕಡೆಯಿಂದ ಈ ಉಂಗುರವನ್ನು ತಮನ್ನಾಗೆ ಗಿಫ್ಟ್ ಆಗಿ ನೀಡಿದ್ರು. ತಮನ್ನ ಅವರು ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರ ನಟನೆಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಫ್ಯಾನ್ಸ್ ಮಾತ್ರವಲ್ಲದೆ ಸೆಲೆಬ್ರಿಟಿಗಳಿಗೂ ತಮನ್ನ ಎಂದರೆ ಇಷ್ಟ. ಉಪಾಸನ ಅವರ ಜೊತೆ ತಮನ್ನ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. 2019ರಲ್ಲಿ ರಾಮ್ ಚರಣ್ ನಿರ್ಮಿಸಿದ್ದ ಸೈರಾ ನರಸಿಂಹರೆಡ್ಡಿ ಸಿನಿಮಾದಲ್ಲಿ ತಮನ್ನ ನಟಿಸಿದ್ರು. ಆ ಚಿತ್ರದಲ್ಲಿ ಅವರ ಅಭಿನಯ ನೋಡಿ ಖುಷಿಯಾಗಿದ್ದ ಉಪಾಸನ ಅವರು ಈ ವಜ್ರದ ಉಂಗುರ ನೀಡಿದರು. ಈಗ ಆ ವಿಚಾರದ ಬಗ್ಗೆ ಫ್ಯಾನ್ಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ತಮನ್ನ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ಬಹಳ ವರ್ಷಗಳಾಗಿವೆ. ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾ ಆಗಸ್ಟ್ 10ರಂದು ಬಿಡುಗಡೆ ಆಗಲಿದೆ. ಈ ಸಿನಿಮಾದ ಕಾವಾಲ ಹಾಡು ಧೂಳೆಬ್ಬಿಸ್ತಾ ಇದೆ. ಸಿನಿಮಾಗಾಗಿ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ. ಸ್ನೇಹಿತರೆ, ತಮನ್ನ ಅವರ ಈ ಒಂದು ಹೊಸ ಹಾಡಿನ ಬಗ್ಗೆ ನಿಮಗೇನಿಸುತ್ತದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.